ದಾವಣಗೆರೆ, ವಿಶೇಷವಾಗಿ ಚಿಕ್ಕೋಡಿ, 7 ಸ್ಥಾನಗಳನ್ನು ನಾವು ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಆಗಬೇಕಾಗಿದೆ. ನೀವು ಯಾವ ರೀತಿ ಹೇಳ್ತೀರ, ಭ್ರಷ್ಟಾಚಾರ ತುಂಬಿ ತುಳಿತಾ ಇದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ರು. ಸರ್ಕಾರ ಇನ್ನು 6 ತಿಂಗಳು ನಡೀತದೆ ಇಲ್ಲೋ ನನಗಂತೂ ಗೊತ್ತಿಲ್ಲ, ಅದನ್ನು ಕುಮಾರಸ್ವಾಮಿ ಸಾಹೇಬರೇ ಹೇಳಬೇಕು. 6 ತಿಂಗಳು ನಡೀತದ, 3 ತಿಂಗಳು ನಡೀತದ, 1 ವರ್ಷ ನಡೀತದ ಅನ್ನೋದನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಬೇಕಾಯ್ತದೆ. ಎರಡೂ ಪಕ್ಷಗಳು ಒಂದಾಗಿರೋದು ಕಾಂಗ್ರೆಸ್ನವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಕಾಂಗ್ರೆಸ್ಸಿನವರ ಭಾವನೆಗಳನ್ನು ಎಲ್ಲ ಒಂದು ಕಡೆ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. 1 ರೂಪಾಯಿ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದಾಗ ಅವ್ರು ನಡೆದಂಥ ರೀತಿ ಇವತ್ತು ಕೇವಲ 3-3.5 ರೂಪಾಯಿ ಜಾಸ್ತಿ ಮಾಡಿ ಜನರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ನಾನು ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ, ವೇದಿಕೆಯಲ್ಲಿರ್ತಕ್ಕಂಥ ನಮಗೆ ಒಂದು ರೀತಿಯ ಜವಾಬ್ದಾರಿ ಆದರೆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ 19 ಸೀಟುಗಳನ್ನು 17-1-2 19 ಸೀಟುಗಳನ್ನು, ಏನು 15 ಸೀಟುಗಳು ಬರ್ತವೆ ಅನ್ನುವ ಜಂಬದ ಮಾತನ್ನು ಆಡ್ತಾಯಿದ್ರು, ಅದಕ್ಕೆ ತಿಲಾಂಜಲಿಯನ್ನು ನೀಡಿದ್ದೀರಿ.